ಲೆಟ್ಸ್ ಡಿಸ್ಕೌಂಟ್ ಗೆ ಸುಸ್ವಾಗತ ಸಬ್ಸ್ಕ್ರೈಬ್ ನೌ 2048 ರಲ್ಲಿ ಪರಮಾಣು ಯುದ್ಧವು ಗ್ರಹವನ್ನು ಧ್ವಂಸಗೊಳಿಸಿತು ಮತ್ತು ಮಾನವ ಕುಲವು ಅಳಿವಿನ ಅಂಚಿನಲ್ಲಿದೆ ಮಿತಿಮೀರಿದ ಜನಸಂಖ್ಯೆ ಖಾಲಿಯಾದ ಸಂಪನ್ಮೂಲಗಳು ಮತ್ತು ಪರಿಸರದ ಕೊಳೆತವು ಮಾನವ ಕುಲಕ್ಕೆ ಉಳಿವಿಗಾಗಿ ಕೆಲವು ಆಯ್ಕೆಗಳನ್ನು ಬಿಟ್ಟಿದೆ ಹೊಸ ಮನೆಯನ್ನು ಹುಡುಕಲು ಹತಾಶರಾದ ಮಿಲಿಟರಿ ವಿಜ್ಞಾನಿಗಳು ಶನಿಯ ಚಂದ್ರ ಟೈಟಾನ್ ಕಡೆಗೆ ತಿರುಗುತ್ತಾರೆ ಆದಾಗ್ಯೂ ಚಂದ್ರನ ಕಠಿಣ ವಾತಾವರಣವು ಆನುವಂಶಿಕ ಮಾರ್ಪಾಡು ಇಲ್ಲದೆ ಮಾನವರು ವಸಾಹತುವನ್ನಾಗಿ ಮಾಡಲು ಅಸಾಧ್ಯವಾಗಿಸುತ್ತದೆ ಟೈಟಾನ್ ಕಾರ್ಯಕ್ರಮದ ಮೊದಲ ಪರೀಕ್ಷಾ ವಿಷಯಗಳಲ್ಲಿ ಒಂದಾದ ಲೆಫ್ಟಿನೆಂಟ್ ರಿಕ್ ಜಾನ್ಸನ್ ಅನ್ನು ನಮೂದಿಸಿ ಅವರ ಪತ್ನಿ ಡಾ ಅಬಿಗೈಲ್ ಜಾನ್ಸನ್ ಮತ್ತು ಅವರ ಚಿಕ್ಕ ಮಗ ಲ್ಯೂಕಾಸ್ ಜೊತೆಗೆ ರಿಕ್ ಅಟ್ಲಾಂಟಿಕ್ ಸಾಗರದ ಬಳಿ ನೇಟೋ ಕಾರ್ಯಾಚರಣಾ ನೆಲೆಯಲ್ಲಿ ಸುರಕ್ಷಿತ ಸಮುದಾಯಕ್ಕೆ ತೆರಳುತ್ತಾನೆ ಅಲ್ಲಿ ಅವನು ತನ್ನ ಶರೀರಶಾಸ್ತ್ರವನ್ನು ಬದಲಾಯಿಸಲು ಮತ್ತು ಟೈಟಾನ್ನಲ್ಲಿ ಬದುಕಲು ಅನುವು ಮಾಡಿಕೊಡಲು ವಿನ್ಯಾಸಗೊಳಿಸಿದ ಪ್ರಾಯೋಗಿಕ ಚಿಕಿತ್ಸೆಗಳಿಗೆ ಒಳಗಾಗುತ್ತಾನೆ ಟೈಟಾನ್ ಕಾರ್ಯಕ್ರಮವನ್ನು ಪ್ರೊಫೆಸರ್ ಮಾರ್ಟಿನ್ ಕಾಲಿಂಗ್ವುಡ್ ಡಾಕ್ಟರ್ ಪ್ರೇಯಾ ಆಕ್ಟನ್ ಮತ್ತು ಕರ್ನಲ್ ಜಿಮ್ ಪೀಟರ್ಸನ್ ನೋಡಿಕೊಳ್ಳುತ್ತಾರೆ ಕ್ಯಾಪ್ಟನ್ ವಿಟಾ ರಾಮೋಸ್ ಮೇಜರ್ ತಿಮೋತಿ ಪೈಕ್ ಕಾರ್ಪೊರಲ್ ಜೇನ್ ಬೋರ್ಸ್ಕಿ ಡಾಕ್ಟರ್ ಐಕರ್ ಹೆರ್ನಾಂಡೆಸ್ ವಾರಂಟ್ ಅಧಿಕಾರಿ ಟ್ಯಾಲಿ ರುದರ್ಫೋರ್ಡ್ ಮತ್ತು ಸಾರ್ಜೆಂಟ್ ಆಂಟನ್ ವರ್ನರ್ ಸೇರಿದಂತೆ ಮಿಲಿಟರಿ ಸ್ವಯಂಸೇವಕರ ಗುಂಪು ಅವರನ್ನು ಸೇರಿಕೊಂಡಿದೆ ಪರೀಕ್ಷಾ ವಿಷಯಗಳು ಮತ್ತು ಅವರ ಕುಟುಂಬಗಳು ಪರಸ್ಪರ ಬಂಧವನ್ನು ಹೊಂದಿರುವುದರಿಂದ ರಿಕ್ ವಿಲಕ್ಷಣವಾದ ಉಭಯಚರ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುತ್ತಾನೆ ಮತ್ತು ಅವನ ಕುಟುಂಬದೊಂದಿಗೆ ನಿಯಮಿತವಾಗಿ ಬಂಧಗಳನ್ನು ಹೊಂದುತ್ತಾನೆ ಆದಾಗ್ಯೂ ವಿಟಾ ಹಠಾತ್ತನೆ ಸತ್ತಾಗ ಮತ್ತು ಜೇನ್ ಹಿಂಸಾತ್ಮಕವಾಗಿ ಹೊಡೆದಾಗ ಕಾರ್ಯಕ್ರಮದ ಅಪಾಯಗಳು ಸ್ಪಷ್ಟವಾಗುತ್ತವೆ ಹಲವಾರು ಟೈಟಾನ್ ಸ್ವಯಂಸೇವಕರ ಚರ್ಮದೊಳಗೆ ರಕ್ತನಾಳಗಳು ಮಿಡಿಯುವುದನ್ನು ಗಮನಿಸಿದಾಗ ಅಭಿಯ ಟೈಟಾನ್ ಯೋಜನೆಯ ಬಗ್ಗೆ ಅನುಮಾನಗಳು ಬೆಳೆಯುತ್ತವೆ ಮತ್ತು ಅವರ ಮನೆಯಲ್ಲಿ ಗುಪ್ತ ಕಣ್ಗಾವಲು ಕ್ಯಾಮೆರಾಗಳನ್ನು ಅವಳು ಕಂಡುಹಿಡಿದಳು ಅವಳು ತನ್ನ ಗಂಡನ ರಕ್ತದ ಮಾದರಿಯ ಮೇಲೆ ತನ್ನದೇ ಆದ ಪರೀಕ್ಷೆಗಳನ್ನು ಮಾಡುತ್ತಾಳೆ ಆದರೆ ಕಾಲಿಂಗ್ವುಡ್ ತನ್ನ ಕಳವಳವನ್ನು ನಿರಾಕರಿಸುತ್ತಾನೆ ರಿಕ್ ಕುರುಡನಾಗುತ್ತಾನೆ ಮತ್ತು ಅವನ ಕಣ್ಣುಗಳನ್ನು ಬೆಕ್ಕಿನಂತೆ ಕಾಣುವಂತೆ ಮಾಡುವ ಕಾರ್ಯವಿಧಾನದ ನಂತರ ಅವನ ಕಣ್ಣುಗಳಿಂದ ರಕ್ತಸ್ರಾವವಾದಾಗ ಅಭಿಯ ಭಯವು ತಲೆಗೆ ಬರುತ್ತದೆ ಕ್ಯಾಮೆರಾಗಳು ಮತ್ತು ರಿಕ್ನ ರೂಪಾಂತರದ ಸತ್ಯದ ಬಗ್ಗೆ ಅವಳು ಕಾಲಿಂಗ್ವುಡ್ನನ್ನು ಎದುರಿಸುತ್ತಾಳೆ ಆದರೆ ಅವನು ಅವಳ ಪ್ರಶ್ನೆಗಳಿಗೆ ಉತ್ತರಿಸಲು ನಿರಾಕರಿಸುತ್ತಾನೆ ಜೇನ್ ತನ್ನ ಕುಟುಂಬವನ್ನು ಪಕ್ಕದಲ್ಲಿಯೇ ಕೊಲ್ಲುವುದನ್ನು ಮತ್ತು ಸೈನಿಕರು ಜೇನ್ ಕೆಳಗೆ ಬೇಸ್ಟನ್ ಅನ್ನು ಗಸ್ತು ತಿರುಗುವುದನ್ನು ವೀಕ್ಷಿಸಲು ಅಭಿ ಮನೆಗೆ ಹಿಂದಿರುಗುತ್ತಾನೆ ಕಾರ್ಯಕ್ರಮದ ಬಗ್ಗೆ ಕಾಳಜಿ ಬೆಳೆಯುತ್ತಿದ್ದಂತೆ ಪ್ರೇಯಾ ಎರಡನೇ ಆಲೋಚನೆಗಳನ್ನು ಹೊಂದಲು ಪ್ರಾರಂಭಿಸುತ್ತಾಳೆ ಅವಳು ಕಾಲಿಂಗ್ವುಡ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾಳೆ ಆದರೆ ಅವನು ಅವಳನ್ನು ತಳ್ಳಿಹಾಕುತ್ತಾನೆ ಅಭಿ ಕಾಲಿಂಗ್ವುಡ್ನನ್ನು ರಿಕ್ನ ಮುಂದೆ ಎದುರಿಸುತ್ತಾನೆ ಮತ್ತು ರಿಕ್ ಏನಾಗುತ್ತಿದ್ದಾನೆಂದು ತನಗೆ ತಿಳಿದಿಲ್ಲ ಎಂದು ಅವನು ಒಪ್ಪಿಕೊಳ್ಳುತ್ತಾನೆ ಜೇನ್ ಪ್ರತಿಕೂಲವಾದ ಓವರ್ಲೋಡ್ ಅನ್ನು ತಡೆಯಲು ರಿಕ್ಗೆ ಮೆದುಳಿನ ಕಾರ್ಯಾಚರಣೆಯ ಅಗತ್ಯವಿದೆ ಎಂದು ಕಾಲಿಂಗ್ವುಡ್ ಒತ್ತಾಯಿಸುತ್ತಾನೆ ಆದರೆ ರಿಕ್ ಕಾಲಿಂಗ್ವುಡ್ನೊಂದಿಗೆ ಯಾವುದೇ ಹೆಚ್ಚಿನ ಚಿಕಿತ್ಸೆಗೆ ಒಳಗಾಗುವ ಕಲ್ಪನೆಯನ್ನು ಅಭಿ ವಿರೋಧಿಸುತ್ತಾನೆ ಆಕೆಯ ಆಕ್ಷೇಪಣೆಗಳ ಹೊರತಾಗಿಯೂ ರಿಕ್ ಕಾರ್ಯಕ್ರಮವನ್ನು ಅದರ ಕೊನೆಯವರೆಗೂ ನೋಡಲು ಆಯ್ಕೆ ಮಾಡುತ್ತಾನೆ ರಿಕ್ ಮತ್ತು ಟ್ಯಾಲಿ ಅಂತಿಮ ಶಸ್ತ್ರಚಿಕಿತ್ಸೆಯಿಂದ ಬದುಕುಳಿಯುವ ಇಬ್ಬರು ಯೋಜನೆಯಲ್ಲಿ ಭಾಗವಹಿಸುವವರು ಅಭಿ ಲ್ಯೂಕಾಸ್ ಮತ್ತು ಟ್ಯಾಲಿಯ ಪತಿ ಲಾರೆನ್ಸ್ ರಿಕ್ ಮತ್ತು ಟ್ಯಾಲಿ ಅವರ ಸಂಪೂರ್ಣ ರೂಪಾಂತರಿತ ದೇಹಗಳನ್ನು ನೋಡಿ ದಿಗ್ಭ್ರಮೆಗೊಂಡರು ರಿಕ್ ಮತ್ತು ಟ್ಯಾಲಿ ಇನ್ನು ಮುಂದೆ ಮಾತಿನ ಮೂಲಕ ಸಂವಹನ ನಡೆಸಲು ಸಾಧ್ಯವಾಗುವುದಿಲ್ಲ ಆದರೆ ಎರಡು ದಿನಗಳಲ್ಲಿ ಯೋಜಿಸಲಾದ ಟೈಟಾನ್ ಉಡಾವಣೆಯವರೆಗೆ ಮನೆಗೆ ಹೋಗಲು ಅನುಮತಿಸಲಾಗಿದೆ ಎಂದು ಕಾಲಿಂಗ್ವುಡ್ ವಿವರಿಸುತ್ತಾರೆ ಅಭಿ ತನ್ನ ರೂಪಾಂತರದ ಬೆಳಕಿನಲ್ಲಿ ರಿಕ್ ಬಗ್ಗೆ ಭಯಪಡುತ್ತಾನೆ ಪಕ್ಕದ ಮನೆಯ ಗಂಡನನ್ನು ಕೊಂದ ನಂತರ ಟ್ಯಾಲಿ ಜಾನ್ಸನ್ ಮನೆಗೆ ಬರುತ್ತಾಳೆ ಮತ್ತು ಸೈನಿಕರು ಇಬ್ಬರು ಟೈಟಾನ್ಗಳನ್ನು ಸುತ್ತುವರೆದು ಟ್ಯಾಲಿಯನ್ನು ಹೊಡೆದುರುಳಿಸುತ್ತಾರೆ ರಿಕ್ ಎಲ್ಲಾ ಸೈನಿಕರನ್ನು ಪ್ರತಿಫಲಿತವಾಗಿ ಕೊಲ್ಲುವ ಮೂಲಕ ಪ್ರತಿಕ್ರಿಯಿಸುತ್ತಾನೆ ಮತ್ತು ದೃಶ್ಯದಿಂದ ಪಲಾಯನ ಮಾಡುತ್ತಾನೆ ಕಾಲಿಂಗ್ವುಡ್ ಮತ್ತು ಪೀಟರ್ಸನ್ ಅವರ ಆಕ್ಷೇಪಣೆಗಳ ಮೇಲೆ ರಿಕ್ ಅನ್ನು ಪತ್ತೆಹಚ್ಚಲು ಕರ್ನಲ್ ಸೊಲಾನೋ ಸೈನ್ಯವನ್ನು ಸಜ್ಜುಗೊಳಿಸುತ್ತಾನೆ ಅಭಿ ತನ್ನ ಗಂಡನನ್ನು ಮೊದಲು ಕಂಡುಕೊಳ್ಳುತ್ತಾಳೆ ಮತ್ತು ಅವರು ಚುಂಬಿಸುವ ಸಮಯದಲ್ಲಿ ಅವರು ನಿಕಟ ಕ್ಷಣವನ್ನು ಹಂಚಿಕೊಳ್ಳುತ್ತಾರೆ ರಿಕ್ ಅಭಿ ಮತ್ತು ಲ್ಯೂಕಾಸ್ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲು ಮಿಲಿಟರಿ ಆಗಮಿಸುತ್ತದೆ ಕಾಲಿಂಗ್ವುಡ್ ಅಭಿಗೆ ತಾನು ಬದುಕಲು ಯೋಜಿಸಿದಂತೆ ಟೈಟಾನ್ಗೆ ಹೋಗಲು ರಿಕ್ಗೆ ಮನವೊಲಿಸುವ ಅಗತ್ಯವಿದೆ ಎಂದು ಹೇಳುತ್ತಾನೆ ಕಾಲಿಂಗ್ವುಡ್ ಅಭಿಗೆ ಇಂಜೆಕ್ಷನ್ ನೀಡುವಂತೆ ಕೇಳುತ್ತಾನೆ ಅದು ರಿಕ್ ತನ್ನ ಎಲ್ಲಾ ನೆನಪುಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಹೀಗಾಗಿ ಅವನಿಗೆ ಭೂಮಿಗೆ ಸಂಪರ್ಕವಿಲ್ಲ ರಿಕ್ ಅನ್ನು ಚುಚ್ಚುವ ಮೊದಲು ಅಭಿ ರಹಸ್ಯವಾಗಿ ರಾಸಾಯನಿಕವನ್ನು ಸಲೈನ್ನೊಂದಿಗೆ ಬದಲಾಯಿಸುತ್ತಾನೆ